ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನೀವು ಆರೋಗ್ಯಕರವಾದ ಸ್ಟೀಲ್ ಕಟ್ ಓಟ್ಸ್ ಬಳಸ್ಕೊಂಡು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತರಕಾರಿ ಎಲ್ಲ ಹಾಕಿ ನೋಡಿ, ಇದನ್ನು ಸ್ಟೀಲ್ ಕಟ್ ಓಟ್ಸ್ ಅಂತ ಹೇಳ್ತಾರೆ. ಇದು ದಲಿಯ ಥರ ಇರುತ್ತೆ, ಅಂದರೆ ಗೋಧಿ ನುಚ್ಚು ಬರುತ್ತಲ್ಲ ಆ ಥರ ಇರುತ್ತೆ. ತುಂಬ ಹೆಲ್ತ್ಗೆ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು, ಡಯಾಬಿಟಿಕ್ ಅವರು ಆವಾಗವಾಗ ಈ ಥರ ಓಟ್ಸನ್ನು ಬಳಸಿ ರೆಸಿಪೀಸ್ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಫಸ್ಟ್ ಇದನ್ನು ಸೇಮ್ ರವೆ ಹೇಗೆ ನಾವು ಹುರಿದು ಉಪ್ಪಿಟ್ಟು ಮಾಡ್ತೀವೋ ಅದೇ ಥರ ಈ ಓಟ್ಸನ್ನು ಕೂಡ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರಿಬೇಕು. ಇದೆಲ್ಲ ಅರಳದಂಗೆ ಆಗುತ್ತೆ, ಅಲ್ಲಿವರೆಗೂ ಹುರಿಬೇಕು. ನೋಡಿ, ಇದು ಕಂದು ಬಣ್ಣ ಬರೋವರೆಗೂ ಹುರಿದಿದ್ದಾಗಿದೆ. ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲೆಯಲ್ಲಿ ಒಂದು 3 ಟೀಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಮಾಡೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು 1/4 ಇಂಚಷ್ಟು, ಶುಂಠಿ ಎಲ್ಲ ಸಣ್ಣದಾಗಿ ಹೆಚ್ಚಾಕೊಳ್ಳಿ, ಮತ್ತು ಟೊಮೆಟೊ. ಆ್ಯಕ್ಚುಲಿ ಈರುಳ್ಳಿ ಖಾಲಿಯಾಗಿದೆ ನಮ್ಮ ಹತ್ರ, ಈರುಳ್ಳಿ ಇದ್ದರೂ ಕೂಡ ಒಂದು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡಿ. ಬೀನ್ಸು, ಕ್ಯಾರೆಟು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಇದ್ದರೂ ಕೂಡ ಬಟಾಣಿ ಎಲ್ಲ ಹಾಕೋಬೋದು. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಡ. ಬೀನ್ಸು, ಕ್ಯಾರೆಟ್ ಎಲ್ಲ ಮೆತ್ತಗಾಗಿದೆ ಈ ಸ್ಟೇಜಲ್ಲಿ. ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಓಟ್ಸ್, ಅದನ್ನು ಒಂದು ಸ್ವಲ್ಪ ಈ ಎಣ್ಣೆಲೆ ಫ್ರೈ ಆಗೋ ಥರ ಮಾಡೋಣ. ಆಲ್ರೆಡಿ ಹುರಿದಿದ್ದೀವಿ, ಅದು ಒಂದ್ಸತಿ ಈ ಎಣ್ಣೆ ಜೊತೆಗೆ 1 ನಿಮಿಷ ಈ ಥರ ಫ್ರೈ ಮಾಡಿಬಿಟ್ಟು ನೀರು ಸೇರಿಸಿದ್ರೆ ಆಯಿತು. ನಾವು 1 ಕಪ್ ಓಟ್ಸ್ ತೊಗೊಂಡಿದ್ವಿ ಅಲ್ಲ, ಈಗ ಅದಕ್ಕೆ 2 ಕಪ್ಪಷ್ಟು ನೀರು, 1 ಕಪ್ಗೆ 2 ಕಪ್ ನೀರು. ಆಲ್ರೆಡಿ ಉಪ್ಪು ಸೇರಿಸಿದ್ದೀವಿ, ಸೊ ಮತ್ತೇನು ಸೇರಿಸೋದಿರಲ್ಲ. ಲಾಸ್ಟಲ್ಲಿ ಚೆನ್ನಾಗಿ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕಿದ್ರೆ ಸ್ಟೀಲ್ ಕಟ್ ಓಟ್ಸಿನ ಉಪ್ಮಾ ರೆಡಿ. ಇದೆಲ್ಲ ಏನು ಗೊತ್ತಾ, ರುಚಿಗಿಂತ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತೊಗೋಬೇಕಷ್ಟೆ. ರೆಗ್ಯುಲರಾಗಿ ರವೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡ್ಕೊಂಡು ತಿಂದಿದ್ದೀವಿ. ಇನ್ನು ಮುಂದೆ ಹೆಲ್ತ್ಗೆ ಒಳ್ಳೆಯದಕ್ಕೋಸ್ಕರ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ನಾನು ಹೇಳೋದು, ನನ್ನ ಸ್ವಂತ ಅಭಿಪ್ರಾಯ ಅಷ್ಟೆ. ವಾರಕ್ಕೆ 1 ದಿವಸನಾದರೂ ಈ ಥರ ಎಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸೋಣ. ನೋಡಿ, ಇದಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಬಿಟ್ರೆ ಸೂಪರಾದ ಸ್ಟೀಲ್ ಕಟ್ ಸೋಪ್ನ ಉಪ್ಮಾ ರೆಡಿ. ನಿಂಬೆಹಣ್ಣು ಇದ್ದರೂ ಕೂಡ ಒಂದು 1/2 ಹೋಳು ಸೇರಿಸ್ಕೋಬೋದು. ನಾನು ನಿಂಬೆಹಣ್ಣು ಹಾಕ್ತಾ ಇಲ್ಲ, ಟೊಮೆಟೊ ಹಾಕಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದರಲ್ಲಿ ಮೇಯ್ನಾಗಿ ಆ ಓಟ್ಸನ್ನು ಹುರಿಯೋದೇ ಇಂಪಾರ್ಟೆಂಟ್. ಚೆನ್ನಾಗಿ ಹುರಿದ್ರೆ ಈ ಥರ ಮಾಡ್ಕೋಬೋದು. ನಾ ಆಲ್ರೆಡಿ ಒಲೆ ಉರಿ ಆಫ್ ಮಾಡಿದ್ದೀನಿ, ತೆಂಗಿನಕಾಯಿ ತುರಿ ಸೇರಿಸ್ಬೇಕಾದ್ರೇನೆ ಆಫ್ ಮಾಡಿದೆ. ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಮೇಯ್ನಾಗಿ ಹೆಲ್ತ್ಗೋಸ್ಕರ ಈ ಥರ ಎಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ. ಮತ್ತೆ ಬೇರೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್, ಸೀ ಯು.